ಕೇಂದ್ರ ಸರ್ಕಾರದಿಂದ ರೈತರಿಗಾಗಿ ಒಂದು ಆಧಾರ್ ಮಾದರಿಯ ಕಾರ್ಡನ್ನು ವಿತರಿಸಲಾಗುತ್ತೆ. ಹೌದು ವೀಕ್ಷಕರೇ, ಇಲ್ಲಿ ರೈತರಿಗಾಗಿ ಒಂದು ವಿಶಿಷ್ಟವಾದಂಥ ಆಧಾರ್ ಕಾರ್ಡ್ ಥರ ಇರುವಂಥ ಒಂದು ಗುರುತಿನ ಚೀಟಿಯನ್ನು ರೈತರಿಗಾಗಿ ವಿತರಣೆ ಮಾಡಲಾಗುತ್ತೆ. ಹಾಗಿದ್ರೆ ಇದು ಯಾವಾಗಿಂದ ನೀವು ಈ ಒಂದು ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು, ನಂತರ ಈ ಒಂದು ಕಾರ್ಡಿನ ಉಪಯೋಗ ಏನು, ಈ ಕಾರ್ಡ್ ಎದಕ್ಕಾಗಿ ಮಾಡಿದ್ದಾರೆ, ಈ ಒಂದು ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ, ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಕೂಡ ಆನ್ ಮಾಡಿಟ್ಕೊಳ್ಳಿ. ಹೌದು ವೀಕ್ಷಕರೇ, ಹೊಸದಿಲ್ಲಿಯಲ್ಲಿ ಇತ್ತೀಚೆಗೆ ರೈತರಿಗೆ ಆಧಾರ್ ಮಾದರಿಯ ವಿಶಿಷ್ಟ ಗುರುತಿನ ಕಾರ್ಡ್ ನೀಡುವ ಯೋಜನೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು ಎಂದು ಕೇಂದ್ರ ಸರ್ಕಾರದಿಂದ ಘೋಷಣೆಯಾಗಿದೆ. ಈ ಸುದ್ದಿ ಸಂಸ್ಥೆ ಜೊತೆ ಮಾತನಾಡಿದ ಕೇಂದ್ರ ಕೃಷಿ ಕಾರ್ಯದರ್ಶಿ ದೇವೇಶ್ ಚತುರ್ವೇದಿ ಅವರು ಅಕ್ಟೋಬರ್ ಮೊದಲ ವಾರದಲ್ಲೇ ಈ ಒಂದು ಕಾರ್ಡ್ಗೆ ಅರ್ಜಿ ನೋಂದಣಿ ಪ್ರಕ್ರಿಯೆ ಆರಂಭವಾಗುತ್ತೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ನೋಂದಣಿ ಹೇಗೆ ನಡೆಯಬೇಕು ಎಂಬ ಕುರಿತು ಮಾರ್ಗದರ್ಶಿ ಸೂತ್ರಗಳನ್ನು ಕೂಡ ಇವರೊಂದು ಸಿದ್ಧಪಡಿಸಲಾಗುತ್ತದೆ. ಮುಂದಿನ ವರ್ಷ ಮಾರ್ಚ್ ಅಂತ್ಯದ ವೇಳೆಗೆ 5 ಕೋಟಿ ರೈತರನ್ನು ನೋಂದಾಯಿಸಬೇಕು ಎನ್ನುವ ಗುರಿ ಹೊಂದಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ 2817 ಕೋಟಿ ರೂಪಾಯಿ ವೆಚ್ಚದ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ಗೆ ಅನುಮೋದನೆ ನೀಡಿದ್ದು, ಅದರ ಭಾಗವಾಗಿ ರೈತರಿಗೆ ರೈತರ ಒಂದು ಮಾಹಿತಿಯು ಡಿಜಿಟಲೀಕರಣಕ್ಕಾಗಿ ಗುರುತಿನ ಚೀಟಿ ನೀಡುವ ಯೋಜನೆ ರೂಪಿಸಲಾಗಿದೆ. ಈ ಒಂದು ಕಾರ್ಡ್ನ ಅನುಕೂಲತೆಗಳು ಏನೆಂದರೆ, ರೈತರ ನೋಂದಣಿಯಾದ ಕೂಡಲೇ ಆಧಾರ್ ಮಾದರಿಯ ವಿಶಿಷ್ಟ ಗುರುತಿನ ಕಾರ್ಡ್ ನೀಡಲಾಗುತ್ತೆ. ಕನಿಷ್ಠ ಬೆಂಬಲ ಬೆಲೆ, ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೇರಿದಂತೆ ಹಲವು ಕೃಷಿ ಸಂಬಂಧಿತ ಯೋಜನೆಗಳ ನೆರವು ಪಡೆಯಲು ವಿಶಿಷ್ಟ ಕಾರ್ಡ್ ಒತ್ತಾಯಿಸಿ ನೀಡುತ್ತದೆ. ಸರ್ಕಾರದ ಯೋಜನೆ ಮತ್ತು ಕೆಲವೊಂದು ಕಾರ್ಯಕ್ರಮಗಳನ್ನು ವಿಸ್ತರಿಸಲು ಅಗತ್ಯವಿರುವ ಅಂಕಿ ಅಂಶಗಳು ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಲಿದೆ. ಈ ಗುರುತಿನ ಕಾರ್ಡನ್ನು ಅಥವಾ ಈ ಒಂದು ಕಾರ್ಡನ್ನು ನಿಮಗೆ ಕೊಟ್ಟರೆ ಇದರ ಉಪಯೋಗ ಹೇಗೆ ಆಗುತ್ತೆ, ನಿಮ್ಮ ಬಗ್ಗೆ ಏನೆಲ್ಲ ಮಾಹಿತಿ ಇದರಲ್ಲಿ ಇರುತ್ತೆ ಅನ್ನೋದಾಯ್ತಂದ್ರೆ, ಈ ಗುರುತಿನ ಕಾರ್ಡಿನಲ್ಲಿ ಭೂ ದಾಖಲೆಗಳು, ಜಾನುವಾರುಗಳು, ಮಾಲೀಕತ್ವ, ಬಿತ್ತಿದ ಬೆಳೆಗಳ ಮತ್ತು ಪಡೆದ ಪ್ರಯೋಜನಗಳ ಸೇರಿದಂತೆ ವಿವಿಧ ರೈತ ಸಂಬಂಧಿತ ಡೇಟಾವನ್ನು ಈ ಒಂದು ಕಾರ್ಡಿಗೆ ಲಿಂಕ್ ಮಾಡಲಾಗುತ್ತದೆ. ಅಂದರೆ ನಿಮ್ಮ ಹೊಲ ಎಷ್ಟಿದೆ, ಮತ್ತು ನಿಮ್ಮ ಮನೆಯಲ್ಲಿ ಪ್ರಾಣಿಗಳು ಎಷ್ಟಿದ್ದಾವೆ, ದನ ಕರು ಮತ್ತು ಆಡು ಕುರಿ, ಈ ಒಂದು ಪ್ರಾಣಿಗಳಿಗೆ ಮಾಲೀಕತ್ವ ಯಾರದು ಇದೆ, ನಂತರ ನಿಮ್ಮ ಹೊಲದಲ್ಲಿ ಬಿತ್ತಿದ ಬೆಳೆಗಳು ಯಾವುದು, ನಂತರ ಆ ಒಂದು ಬೆಳೆಗಳಿಗೆ ಏನೆಲ್ಲ ಪ್ರಯೋಜನಗಳು ಸಿಕ್ಕಿದೆ ಅನ್ನುವ ಒಂದು ಎಲ್ಲ ಮಾಹಿತಿಯನ್ನು ಈ ಒಂದು ಆಧಾರ್ ಮಾದರಿಯ ಕಾರ್ಡಿನಲ್ಲಿ ಡೇಟಾ ಸೇವ್ ಆಗುತ್ತೆ. ಈಗ ಕೃಷಿಕರು ಯಾವುದೇ ಯೋಜನೆಯ ಲಾಭ ಪಡೆಯಲು ಸಲ್ಲಿಸಲು ಅರ್ಜಿಯು ವಿವಿಧ ಹಂತಗಳಲ್ಲಿ ಪರಿಶೀಲನೆಗೆ ಒಳಪಡಬೇಕಾಗುತ್ತದೆ, ಇದರಿಂದ ಮಂಜೂರಾತಿ ವಿಳಂಬವಾಗುತ್ತದೆ. ಇಂತಹ ಸಮಸ್ಯೆಗಳನ್ನು ನಿವಾರಿಸುವ ಸಲುವಾಗಿ ರೈತರ ರಿಜಿಸ್ಟ್ರಿ ರೂಪಿಸಲಾಗುತ್ತದೆ. ಈಗ ಸರ್ಕಾರದ ಬಳಿ ಇರುವ ದತ್ತಾಂಶಗಳು, ರಾಜ್ಯಗಳು ಒದಗಿಸುವ ಬೆಳೆ ವಿವರ, ಕೃಷಿ ಜಮೀನು ಮಾಹಿತಿ ಮಾತ್ರ ಇದೆ, ಆದರೆ ವೈಯಕ್ತಿಕವಾಗಿ ರೈತರ ವಿವರಗಳಿಲ್ಲ. ಈ ಅಂಥವರನ್ನು ನಿವಾರಿಸುವ ಗುರಿಯನ್ನು ರಿಜಿಸ್ಟ್ರಿ ಹೊಂದಿದೆ ಎಂದು ಚತುರ್ವೇದಿ ತಿಳಿಸಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಬೇಕು ಅಂತಂದರೆ, ಆ ಒಂದು ಪ್ರಕಟಿಸಲಾದಂಥ ಮಾಹಿತಿಯನ್ನು, ಪೇಪರ್ನಲ್ಲಿ ಇರುವಂಥ ಮಾಹಿತಿಯನ್ನು ನಾನು ನಿಮಗೆ ಇಲ್ಲಿ ಸ್ಕ್ರೀನ್ಶಾಟನ್ನು ಹಾಕ್ತೇನೆ. ತಾವು ಅದನ್ನು ನೋಡಿಬಿಟ್ಟು ಇನ್ನೂ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀವು ಓದಿ ತಿಳ್ಕೋಬಹುದು. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.